ನಮಸ್ಕಾರ. ನನ್ನ ಎಲ್ಲ ರೈತ ಬಾಂಧವರಿಗೆ ಮಲ್ಲ ಜವಾರಿ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ಇವತ್ತು ನಾನು ನಿಮಗೆ 15 ದಿವಸದ ಮರಿಗೆ IVD ವ್ಯಾಕ್ಸಿನೇಷನ್ ಯಾವ ಥರ ಮಾಡಬೇಕು ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಮ್ಮ ಎಲ್ಲ ಮರಿಗಳು ಯಾವ ಥರ ಚಿಲ್ನೆಸ್ ಯಾವ ಥರ ಆ್ಯಕ್ಟಿವ್ನೆಸ್ ಇದೆ ನೋಡಿ. ಎಲ್ಲ ಡ್ರಿಂಕರ್ಸ್ ಕೂಡ ಮೇಲೆ ಎಬ್ಸಿದ್ದೀವಿ ಇವಾಗ ನಾವು ನೋಡಿ ಮರಿಗಳು ಯಾವ ಥರ ಇದ್ದಾವೆ, ಯಾವ ಥರ ಪ್ರಿಪರೇಷನ್ ಇರುತ್ತೆ ಬನ್ನಿ ತೋರಿಸ್ತೀನಿ. ಎಲ್ಲ ಡ್ರಿಂಕರ್ಸ್ ಕೂಡ ಈ ಥರ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನಾವು ನೀರನ್ನು ಲೋಡ್ ಮಾಡಿ ಇಟ್ಟಿದ್ದೀವಿ. ಇದು ಬಕೆಟಲ್ಲಿ ಮಿಕ್ಸ್ ಮಾಡ್ತೀವಿ. ಇದು ಬಂದುಬಿಟ್ಟು ಲಿಕ್ವಿಡು. ಇದು ಬಂದುಬಿಟ್ಟು 2000 ಮರಿ ವ್ಯಾಕ್ಸಿನ್. ಇದು ಐಸಲ್ಲಿ ಹಾಕಿಕೊಟ್ಟಿರೋದರಿಂದ ಈ ಥರ ಎಲ್ಲ ಐಸ್ ಆಗಿದೆ, ಅದಕ್ಕೆ ಐಸನ್ನು ಬಿಡಿಸಿ ಈ ಥರ ಬರುತ್ತೆ. ಇಲ್ಲಿ ನೋಡಿ ಬರೆದಿದೆ 2000 ಮರಿದು ಯಾವ ಥರ ಇದಾವೆ ನೋಡಿ. ಮೊದಲು ಡೇಟ್ ನೋಡ್ಕೊರಿ, ಎಕ್ಸ್ಪೈರಿ ಡೇಟ್ ಬಂದುಬಿಟ್ಟು November 23. ಜೂನ್ ಒಳಗೆ ರೆಡಿಯಾಗಿದೆ. ಒಳ್ಳೆ ಸ್ಕ್ಯಾನ್ ಕೂಡ ಕೊಟ್ಟಿದ್ದಾರೆ ಯಾವ ಥರ ಯೂಸ್ ಮಾಡಬೇಕು, ಅದ್ರದ್ದು ಏನು ಬೆನಿಫಿಟ್ ಇದೆ ಅಂತ ಅದೊಂದು ಸ್ವತಃ ನೀವು ಚೆಕ್ ಮಾಡ್ಕೋಬೋದು. ಇವಾಗ ಯಾವ ಥರ ಡಿಸ್ಪ್ಯೂಟ್ ಮಾಡಬೇಕು ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಬನ್ನಿ ಗೆಳೆಯರಿ, ಈಗ ವ್ಯಾಕ್ಸಿನೇಷನ್ ಕೊಡುವ ಸಮಯ ಬಂದಿದೆ. ಯಾವ ಥರ ಕೊಡಬೇಕು ನಾನು ನಿಮ್ಗೆ ಹೇಳ್ತೇನೆ. ಫಸ್ಟ್ ಆಫ್ ಆಲ್ ನೀವು ನೋಡಿದ್ದೀರಾ ಅನ್ಸ್ಕೋತೀನಿ, ಇವೆಲ್ಲ ಬುಚ್ಚಿ ತೆಗೆದಿಟ್ಟು ಸೈಡ್ ಇಟ್ಟುಬಿಡಿ. ಇದು ಓಪನ್ ಮಾಡ್ಕೊಳ್ಳಿ, ಇದೇ ಇಂಪಾರ್ಟೆಂಟ್. ಅದರಲ್ಲಿ ಓಪನ್ ಮಾಡಿ ಇದಕ್ಕೆ ಬುಚ್ಚಿಗೆ ಚೆನ್ನಾಗಿ ತೊಳಿರಿ ಇದಳು. ಓಕೆ, ಇದಾದ ನಂತರ ಇದನ್ನು ಈ ಲಿಕ್ವಿಡನ್ನು ಇದರಲ್ಲಿ ಮಿಕ್ಸ್ ಮಾಡಿ. ಓಕೆ, ಮಾಡಿದ್ದೀರಾ? ಸೊ ಚೆನ್ನಾಗಿ ಶೇಕ್ ಮಾಡಿ, ಚೆನ್ನಾಗಿ ಶೇಕ್ ಮಾಡಿ, ಯಾಕೆಂದರೆ ಇದು ಒಂದು ಹನಿ ಕೂಡ ಮಿಸ್ ಆಗಬಾರ್ದು. ಇದೇ ಮೇನ್ ಇದರಲ್ಲಿ ಇರೋದು. ಆಮೇಲೆ ಮತ್ತೆ ಇದರಲ್ಲಿ ನೀರಿರುತ್ತೆ, ತುಂಬ ಕಂಟೆಂಟ್ ಇರುತ್ತೆ ನೀರಿಂದು. ಅದೆಲ್ಲವನ್ನು ಇದರಲ್ಲಿ ಮಿಕ್ಸ್ ಮಾಡಿ. ಇದು ಫಾರ್ಮಿಂದ ದೂರ ಹೋಗಿರಿ. ಇದೆಲ್ಲ ಐಸ್ ಆಗಿದೆ, ಯಾಕಂದರೆ ನಾನು ನಿನ್ನೆ ಫ್ರೀಜರಲ್ಲಿ ಇಟ್ಟುಬಿಟ್ಟಿದೆ. ಸೊ ಅದೇ ಕಾರಣಕ್ಕೆ ಐಸ್ ಆಗಿರೋದ್ರಿಂದ ಇದನ್ನು ಕರಗಿಸ್ಕೊಳ್ಳೋಣ. ಇದು ಚೆನ್ನಾಗಿ ಶೇಕ್ ಮಾಡಿ ಆಮೇಲೆ ಹಾಲು 1-2 ಸರ್ ಮರಿಗೆ ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇನ್ನೊಂದು ಪಾಕೆಟ್ ಕೂಡ ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಇವಾಗ ಡಿಸ್ಟ್ರಿಬ್ಯೂಟ್ರ್ ಮಾಡುವ ಸಮಯ. ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡಬೇಕು ನಿಮ್ಮ ಮರಿ ಡಿಪೆಂಡ್ ಮೇಲೆ. ಯಾಕಂದರೆ ಅದರಲ್ಲಿ ವ್ಯಾಕ್ಸಿನೇಷನ್ನಲ್ಲಿ ನಿಮಗೆ 500 ನಿಮ್ಮ ಮರಿ ಎಷ್ಟಿರುತ್ತಾವಲ್ಲ ಅಷ್ಟು ಡೋಸ್ ತೊಗೊಂಬರಿ. ನಾನು ತೊಗೊಂಬಂದಿದ್ದು 2000 ಮರಿಗಳದ್ದು ಡೋಸು. ನಿಮಗೆ ಎಷ್ಟು ಡೋಸ್ ಬೇಕೋ ಅಷ್ಟು ಡೋಸ್ ಕೂಡ ಸಿಗುತ್ತೆ. ಸೊ ಈ ಥರ ಡಿಸ್ಪ್ಯಾಚ್ ಮಾಡಿ ಎಲ್ಲ ಎಲ್ಲದರಲ್ಲಿ. ನಮ್ಮ ವ್ಯಾಕ್ಸಿನೇಷನ್ ಕೂಡ ರೆಡಿಯಾಗಿದೆ. ಸೊ ಮೊದಲು ನನ್ನ ಚಾನಲ್ಸನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ವಿಡಿಯೋಗಳು ನಿಮಗೆ ಮುಂದೆ ಕೂಡ ಬರಲಿದೆ. ಯಾವ ಥರ ಕೋಳಿ ಸಾಗಾಣಿಕೆಯಲ್ಲಿ ಲಾಭ ಗಳಿಸ್ಬೇಕು, ಯಾವ ಥರ ಸಾಗಾಣಿಕೆ ಮಾಡಬೇಕು, ಅದು ನಾನು ನಿಮಗೆ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ನೀವು ಯಾವುದೇ ಟ್ರೈನಿಂಗ್ ಹೋಗುವ ಅವಶ್ಯಕತೆ ಇಲ್ಲ. A to Z ಏನು ಕಲಿಸ್ಬೇಕು ನಾನು ನಿಮಗೆ ಇದರಲ್ಲೇ ಕೂಡ ಕಲಿಸ್ತಿದ್ದೀನಿ. ಸೊ ಏನಿಲ್ಲ, ನಮ್ಮ ರೈತರಿಗೆ ಎಲ್ಲರಿಗೆ ಒಂದು ಕೋಳಿ ಸಾಗಾಣಿಕೆಯಲ್ಲಿ ಚೆನ್ನಾಗಿ ನಾಲೆಜ್ ಬೆಳೆಯಿದೆ ಅಂತ ಒಂದೇ ಕಾರಣಕ್ಕೆ ಈ ವಿಡಿಯೋಗಳು ಇವೆಲ್ಲ ಮಾಡೋದು. ಅದು ಬಿಟ್ಟರೆ ಮತ್ತೆ ಯಾವುದೇ ಇಂಟಿಮೇಷನ್ಲಿ ಇರಲ್ಲ. ಯಾಕಂದರೆ ನಮ್ಮ ನಾಟಿ ಕೋಳಿ ಸಾಗಾಣಿಕೆ ಮಾಡುವ ಎಲ್ಲ ರೈತರು ಇದರದ್ದು ಉಪಯೋಗ ತೆಗೆದುಕೊಂಡು ಕೋಳಿ ಸಾಗಾಣಿಕೆ ತುಂಬ ಒಳ್ಳೆಯ ರೀತಿಯಲ್ಲಿ ಮಾಡಿ ಅಧಿಕ ಲಾಭ ಕೂಡ ಮಾಡಲಿ ಅಂತ ನನ್ನ ಆಸೆ. ಸೊ ನಮಗೆ ಮುಂದೆ ನಿಮಗೆ ನಾನು ಡಿಸ್ಪೋಸ್ ಮಾಡ್ತಾಯಿದ್ದೀನಿ. ನಾನು ಮುಂದಿನ ವಿಡಿಯೋ ನಿಮ್ಗೆ ತಲಿಸ್ತೇನೆ ಎಲ್ಲ. ಯಾಕಂದರೆ ನಾವು ಒಬ್ಬನೇ ಇರುವುದರಿಂದ ವಿಡಿಯೋ ಮಾಡಲಿಕ್ಕೆ ನನಗೆ ತುಂಬ ಕಷ್ಟ ಆಗ್ತಿದೆ. ಆದರೂ ನಮ್ಮ ರೈತರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಆ ಕಷ್ಟದಲ್ಲಿನೂ ವಿಡಿಯೋ ಮಾಡ್ತಿದ್ದೀನಿ. ಇವಾಗ ನಮ್ಮದು ವ್ಯಾಕ್ಸಿನೇಷನ್ ಕೂಡ ಕಂಪ್ಲೀಟ್ ಆಯಿತು ನೋಡಿ. ಯಾವ ಥರ ಕುಡಿದಿದ್ದಾವೆ ಎಲ್ಲಿ ಬೇಕಾದಲ್ಲಿ ಇಟ್ಬಿಟ್ಟಿದ್ದೀವಿ. ಯಾಕಂದರೆ ಎಲ್ಲಿ ಸಿಕ್ಕರೂ ಒಂದು ಹನಿ ಕೂಡ ಕುಡಿದ್ರೆ ಅದು ಸಾಕು, ಅದರ ಎಫೆಕ್ಟ್ ಕೂಡ ಆಗಿಬಿಡುತ್ತೆ. ಸೊ ಒನ್ ಹನಿ ಯಾವ ಥರ ನಾವು ಪೋಲಿಯೋ ಮಕ್ಕಳಿಗೆ ಹಾಕ್ತೀವಲ್ಲ ಅದೇ ಟೈಪಲ್ಲಿ. ಮರಿ ಆ ಥರ ಆ್ಯಕ್ಟಿವ್ನೆಸ್ ಚಿಲ್ನೆಸ್ ಇದೆ ನೋಡಿ.